ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಶ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದಷ್ಟು ಜನನ ನಾನು ಅನ್ಫಾಲೋ ಮಾಡಿದ್ದು ಯಾಕೆ, ನಾನೇ ಮಾಡೋದನ್ನ ಬೇಕು ಬೇಕು ಅಂತ, ಅಥವಾ ಮಿಸ್ ಆಗಾಯ್ತಾ ಅಂತ ನೀವು ನನ್ನ ಕೇಳ್ಬೋದು. ಖಂಡಿತವಾಗಲೂ ನಿಮ್ಗೆ ಅನಿಸಿರೋದು ನಾನೇ ಬೇಕು ಅಂತ ಮಾಡಿದ್ದೀನಿ ಅಂತ, ಬಟ್ ಇಲ್ಲ, ಅದು ಮಿಸ್ ಆಗಾಗಿದೆ. ಹೇಗಾಯಿತು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಡಿ, ಜೊತೆಗೆ ವಿಡಿಯೋ ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ನಿಮ್ಗೆ ಗೊತ್ತಿರಲಿ, ಲಕ್ಕಿ ರಿಕೇಶ್ ಯಶ್ ಯಾರನ್ನೂ ಕೂಡ ಬಿಟ್ಕೊಡಲ್ಲ, ಓಕೆನಾ? ಅದರಲ್ಲೂ ನನಗೆ ಸಪೋರ್ಟ್ ಮಾಡೋರನ್ನ ಖಂಡಿತವಾಗ್ಲೂ ಬಿಡಲ್ಲ, ಓಕೆನಾ? ನನಗೆ ಒಳ್ಳೇದು ಬಯಸೋರನ್ನ ಖಂಡಿತವಾಗ್ಲೂ ಬಿಡಲ್ಲ. ಕೆಟ್ಟವರು ಕೆಟ್ಟದ್ದು ಯಾರು ನನಗೆ ಬಯಸ್ತಾರೆ ಅವ್ರನ್ನ ಬೇಕಾದ್ರೆ ಬಿಟ್ಬಿಡ್ತೀನಿ, ಬಟ್ ಒಳ್ಳೇದನ್ನು ಬಯಸೋರನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಏನಕ್ಕೆ ಬಿಡ್ಬೇಕು ಹೇಳಿ? ನಮಗೇನೋ ಒಳ್ಳೇದು ಮಾಡ್ತಾ ಇದ್ದಾರೆ, ನಮಗೇನೋ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರನ್ನ ನಾನು ಏಯ್ ಸಪೋರ್ಟ್ ಮಾಡಬೇಡ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಏನಾಯಿತು ಅಂತ ನಿಮಗೆ ಕಹಾನಿ ಹೇಳ್ತೀನಿ ಕೇಳಿ. ನಿಮಗೆ ಗೊತ್ತಿರಲಿ, ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬರ್ ಅಲ್ಲದೆ ಇರುವಾಗಲೇ ನಾನು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇದ್ದೆ, ಓಕೆನಾ? ಆ ಟೈಮಲ್ಲಿ ನಾನು ತುಂಬ ಪೇಜಸ್ಗಳು, ತುಂಬ ಅಕೌಂಟ್ಸ್ಗಳು, ತುಂಬ ಬೇಡದವ್ರನ್ನೆಲ್ಲ, ನನ್ನ ಫೇಸ್ಬುಕ್ ಫ್ರೆಂಡ್ಸ್ನೆಲ್ಲೂ ತುಂಬ ಫಾಲೋ ಮಾಡ್ತಾ ಇದೆ ಅದರಲ್ಲಿ, ಓಕೆನಾ? ತುಂಬ ಫಾಲೋ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ನನಗೆ ಇನ್ಸ್ಟಾಗ್ರಾಮಲ್ಲಿ 2000 ಜಾಸ್ತಿ ನಾನು ಫಾಲೋ ಮಾಡ್ತಾಯಿದ್ದು, ಓಕೆನಾ? ಸೊ ಇವಾಗ ನಾನು ಯೂಟ್ಯೂಬರ್ ಆದಮೇಲೆ, ಓಕೆನಾ, ಯಾರ್ಯಾರು ಆ್ಯಕ್ಟಿವ್ ಆಗಿದ್ದಾರೆ ಅಂತಂದರೆ ನನಗೆ ಸಪೋರ್ಟ್ ಮಾಡ್ತಾ ಇರೋರು, ನನಗೆ ಒಳ್ಳೇದನ್ನು ಬಯಸ್ತಾ ಇರೋರು ಅಂಥವ್ರನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದೆ, ಓಕೆನಾ? ಆ 2000 ಅದನ್ನು ಕೂಡ ಮಿಕ್ಸ್ ಆಗಿತ್ತು. ಆ 2000 ಇನ್ಆ್ಯಕ್ಟಿವ್ ಪರ್ಸನ್ಸ್ಗಳು ಕೂಡ ತುಂಬ ಇದ್ದರು ಅಂತಂದರೆ ನಾನು ಫೇಸ್ಬುಕ್ ಅವಾಗೆಲ್ಲ ಯೂಸ್ ಮಾಡ್ತೀನಲ್ಲ, ಅವ್ರನ್ನೆಲ್ಲ ಫಾಲೋ ಮಾಡ್ತಾಯಿದ್ದೆ, ಅವರೆಲ್ಲ ಈಗೆಲ್ಲ ಫೇಸ್ಬುಕ್ಕಲ್ಲಿ ಅನ್ಫ್ರೆಂಡ್ ಆಗಿಬಿಟ್ಟಿದ್ದಾರೆ ಬಿಡಿ. ಸೊ ಅಂಥವ್ರನ್ನ ನಾನು ಅನ್ಫಾಲೋ ಮಾಡೋಕ್ಕೆ ಹೋಗಿ ಮಿಸ್ ಆಗಿ ಕೆಲವೊಂದಷ್ಟು ಯೂಟ್ಯೂಬರ್ಸ್ನು ಕೂಡ ಅನ್ಫಾಲೋ ಮಾಡಿಬಿಟ್ಟಿದ್ದೀನಿ, ಓಕೆನಾ? ನಿಮ್ಮ ನೆನಪಿರಲಿ, 140 ಏನೋ ನಾನು ಫಾಲೋ ಮಾಡ್ತಾ ಇದ್ದೆ, ಅದರೆಲ್ಲ ಯೂಟ್ಯೂಬರ್ಸೇ ಇದ್ದಿದ್ದು, ಓಕೆನಾ? ಎಲ್ಲ ಸೆಲೆಬ್ರಿಟೀಸ್ಗಳೆಲ್ಲ ಯೂಟ್ಯೂಬರ್ಸ್ಗಳೇ ಇದ್ದಿದ್ದು. ಎಲ್ಲೋ ಮಿಸ್ ಆಗಿ ಒಂದು 10-20 ಅಕೌಂಟು ನನಗೆ ಇದಾಗಿರ್ಬೋದೇನೋ ಗೊತ್ತಿಲ್ಲ, ನನಗೆ ಅನ್ಫಾಲೋ ಆಗಿರ್ಬೋದು. ಸೊ ಇಷ್ಟೇ ಆಗಿರೋದು, ನಾನು ಬೇಕು ಅಂತ ಮಾಡಿಲ್ಲ, ಓಕೆನಾ? ಮಿಸ್ ಆಗಿ ಬೇರೆಯವ್ರನ್ನ ಅನ್ಫಾಲೋ ಮಾಡೋಕೆ ಹೋಗಿ ನಿಮ್ಮದು ಅನ್ಫಾಲೋ ಆಗಿಬಿಟ್ಟಿದೆ. ಬೇಜಾರು ಮಾಡ್ಕೋಬೇಡಿ, ಇವಾಗ ಎಲ್ಲರೂ ಕೂಡ ಫಾಲೋ ಮಾಡ್ತಿದ್ದೀನಿ. ಇವಾಗ ಯಾರು ನನ್ನ ರೀಸೆಂಟಾಗಿ ಫಾಲೋ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ನಾನು ಫಾಲೋ ಮಾಡ್ತೀನಿ. ಒಂದು ನೆನಪಿರಲಿ, ಈಗ ನನಗೆ ಎಷ್ಟು ಜನ 1660 ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿದ್ದಾರೆ, ಪ್ರತಿಯೊಬ್ಬರೂ ಕೂಡ ನಾನು ಫಾಲೋ ಮಾಡ್ತಾಯಿದ್ದೀನಿ. ಇವಾಗ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀನಿ. ಏನಂತಂದರೆ, ಈಗ ನಾನು ಒಂದೇ ಸಲ ಎಲ್ಲರೂ ಫಾಲೋ ಮಾಡೋಕ್ಕಾಗಲ್ಲ, ಓಕೆನಾ? ಒಂದೇ ಸಲ ಎಲ್ರಿಗೂ ಫಾಲೋ ಫಾಲೋ ಬ್ಯಾಕ್ ಕೊಡೋಕ್ಕಾಗಲ್ಲ, ಇನ್ಸ್ಟಾಗ್ರಾಮ್ ಬ್ಲಾಕ್ ಮಾಡಿಬಿಡ್ತದೆ ಐಡಿನ. ಸೊ ಅದಕ್ಕೋಸ್ಕರ ಒಂದೊಂದು ಸ್ವಲ್ಪ ಬಿಟ್ಟು ಒಂದು 10 ನಾನು ಫಾಲೋ ಮಾಡ್ತಾಯಿದ್ದೀನಿ ಅಂತಂದರೆ ಫಾಲೋ ಬ್ಯಾಕ್ ಮಾಡ್ತಾಯಿದ್ದೀನಿ. ಇವಾಗ 202 ನಾನು ಫಾಲೋ ಮಾಡ್ತಾಯಿದ್ದೀನಿ, ಓಕೆನಾ? 130 ಫಾಲೋವಿಂಗು, ಇವಾಗ 202 ಮಾಡ್ತಾಯಿದ್ದೀನಿ, ಓಕೆನಾ? ನನಗೆ ಆ ಥರ ಮನಸ್ಥಿತಿ ಇಲ್ಲ ಕಣ್ರಪ್ಪ, ಓಕೆನಾ? ನಿಮ್ಮನ್ನು ಫಾಲೋ ಮಾಡಿಬಿಟ್ಟು ನಿಮ್ಮನ್ನ ಈಗ ನಾನು ಫಾಲೋ ಮಾಡಿದ್ರೆ ನೀವು ನಾನು ಫಾಲೋ ಮಾಡ್ತಿರಲ್ಲ, ಅವಾಗ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾರೆ ಅಂದ್ಬಿಟ್ಟು ಅದೆಲ್ಲ ನಾನು ಉಪಯೋಗಿಸಿಲ್ಲ. ಕೆಲವೊಂದಷ್ಟು ಜನ ಆ ಥರನೂ ಕೂಡ ಕಮೆಂಟ್ ಮಾಡಿರೋ, ನಿಮ್ಮ ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಏನೋ ಈ ಥರ ಫಾಲೋ ಮಾಡಿಬಿಟ್ಟು ಆಮೇಲೆ ಅನ್ಫಾಲೋ ಮಾಡಿಬಿಡೋದು. ಇಲ್ಲ, ಆ ಥರ ಮನಸ್ಥಿತಿ ಇದ್ದಿದ್ರೆ ನಾವು ಯೂಟ್ಯೂಬಲ್ಲಿ ಈ ಥರ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದು, ನಿಮ್ಮ ಫಾಲೋವರ್ಸ್ ಹೇಗೆ ಇನ್ಕ್ರೀಸ್ ಮಾಡೋದು ಅಂತ ವೀಡಿಯೋನೇ ಮಾಡೋದಕ್ಕೆ ಹೋಗ್ತಿರಲಿಲ್ಲ. ನಮಗೆ ಆ ಕ್ಯಾರೆಕ್ಟರ್ಗಳೇ ಇಲ್ಲ, ಓಕೆನಾ? ಬೇರೆಯವ್ರ ಕ್ಯಾರೆಕ್ಟರ್ಗಳನ್ನೆಲ್ಲ ನಮ್ಗೆ ಹೋಲಿಸ್ಬೇಡಿ, ನಮ್ಮದೇ ಬೇರೆ ರೀತಿ ಕ್ಯಾರೆಕ್ಟ್ರು. ಒಂದು ವ್ಯಕ್ತಿಗೆ ಒಳ್ಳೇದನ್ನು ಬಯಸ್ತೀವಿ, ನಮ್ಗೆ ಯಾರು ಒಳ್ಳೇದನ್ನು ಬಯಸ್ತಾರೆ ಅವ್ರು ಒಳ್ಳೇದು ಬಯಸ್ತೀವಿ ಅಷ್ಟೇ, ಕೆಟ್ಟದ್ದು ಬಯಸೋರಿಗೆ ಕೆಟ್ಟದನ್ನೇ ಬಯಸ್ತೀವಿ, ಓಕೆನಾ? ಇದಿಷ್ಟು ಕತೆ ಆಗಿರುವಂಥದ್ದು ಫಾಲೋ ಅನ್ಫಾಲೋ ಏನಕ್ಕೆ ಮಾಡಿದ್ದೀನಿ ಅಂತ. ನಿಮ್ಮಲ್ಲಿ ಯಾರಾದರೂ ಅನ್ಫಾಲೋ ಆಗಿದ್ದರೆ ಬೇಜಾರು ಮಾಡ್ಕೋಬಿಡಿ, ನನ್ನನ್ನು ಫಾಲೋ ಮಾಡ್ತಾರೆ ಖಂಡಿತವಾಗ್ಲೂ ಇನ್ನೊಂದು ವಾರದಲ್ಲಿ ಎಲ್ಲರೂ ಕೂಡ ಫಾಲೋ ಮಾಡ್ತೀನಿ ಇನ್ಸ್ಟಾಗ್ರಾಮ್. ಬೇಜಾರು ಮಾಡ್ಕೋಬಿಡಿ ಕಣ್ರಪ್ಪ. ಇದಿಷ್ಟು ಇವತ್ತಿನ ಒಂದು ವೀಡಿಯೋ, ಕ್ಲಿಯರ್ ಮಾಡಬೇಕಿತ್ತು ಅದಕ್ಕೋಸ್ಕರ ವೀಡಿಯೋ ಮಾಡಿದೆ, ಯಾಕೆಂದರೆ ಕೆಲವೊಂದಷ್ಟು ನಾನು ಬೇರೆ ರೀತಿ ಅರ್ಥ ತಿಳ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಕ್ಲಿಯರ್ ಮಾಡಿದ್ದೀನಿ. ವೀಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗನ್ಸ್ತಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್, ಜೈ ಹಿಂದ್, ವಂದೇ ಮಾತರಂ.